ಎಲ್ಲಿದೆ ಕಂದ? ನೀನ್ ಸೇಫ್ ಆಗಿದ್ಯಾ ತಾನೆ? ಇಲ್ಲ ಡ್ಯಾಡ್, ನನ್ನ ರೌಡಿಗಳು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಏನ್ ಹೇಳ್ತಾ ಕಂದ? ಹೂ ಡ್ಯಾಡ್, ಯಾರು ಬೇರೆ ಬೇರೆ ರೌಡಿಗಳೆಲ್ಲ ಅಟ್ಟಾಡ್ಸ್ಕೊಂಡು ಬರ್ತಿದ್ರೆ ಡ್ಯಾಡ್, ನಂಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಒಂದೂ ಗೊತ್ತಾಗ್ತಿಲ್ಲ ಡ್ಯಾಡ್. ಬೇಗ ಬನ್ನಿ ಡ್ಯಾಡ್, ನಂಗೆ ತುಂಬಾ ಭಯ ಆಗ್ತಿದೆ ಡ್ಯಾಡ್. ನೋಡು, ನೀನ್ ಹೆದರ್ಕೋಬೇಡ, ನಾನು ಈಗಲೇ ಬರ್ತಾ ಇದೀನಿ. ನೀನ್ ಎಲ್ಲಿದ್ಯಾ ಹೇಳು ನೋಡು, ನೀನ್ ಎಡಗಡೆ ಬಲಗಡೆ ಏನಿದೆ ಅಂತ ಹೇಳು. ಯಾವ್ದೋ ಒಂದ್ ಕಾರ್ ಶೇಡ್ ತರ ಕಾಣ್ತಿದೆ, ತುಂಬಾ ಕಾರ್ಗಳಿವೆ ಇಲ್ಲಿ. ಶ್ರುತಿ, ನೀನ್ ಒಂದ್ ಕೆಲಸ ಮಾಡು, ಅಲ್ಲಿರೋ ಕಾರ್ ಯಾರ್ಡ್ ಅಲ್ಲಿ ಯಾವ್ದೋ ಮಧ್ಯದಲ್ಲಿರೋ ಕಾರ್ ಅಲ್ಲಿ ಬಚ್ಚಿಟ್ಕೊಂಡ್ಬಿಡು, ಆಚೆ ಬರ್ಬೇಡ. ಓಕೆ ಓಕೆ ಡ್ಯಾಡ್. ಮಾಡು, ಯಾವ್ದೋ ಒಂದ್ ಕಾರ್ ಓಪನ್ ಆಗೇ ಆಗುತ್ತೆ. ಓಪನ್ ಆಗಿಲ್ಲ ಅಂದ್ರೆ ಕಲ್ ತಗೊಂಡ್ ಓಡಿ, ಓಪನ್ ಆಗುತ್ತೆ. ನಾ ಒಂದ್ ಐಡಿಯಾ ಮಾಡು ನೋಡು, ಎಲ್ಲ ಕಾರ್ ಅನ್ನ ಓಪನ್ ಮಾಡ್ತಾ ಹೋಗು, ಯಾವ್ದೋ ಒಂದ್ ಕಾರ್ ಓಪನ್ ಆಗೇ ಆಗುತ್ತೆ. ಗುಡ್ ಗುಡ್, ವೆರಿ ಗುಡ್. ನೋಡು, ಆ ಕಾರ್ ಒಳಗಡೆ ಹೋಗ್ಬಿಡು, ಆಚೆ ಬರಬೇಡ, ಬಾಗ್ಲಾಕೋ. ನಾನು ಈಗಲೇ ಬರ್ತಾ ಇದ್ದೀನಿ ಕಂದ, ಭಯ ಪಡ್ಬೇಡ. ಓಕೆ, ಅಲ್ಲ ವಿಜಿ, ಅಷ್ಟು ಚೆನ್ನಾಗಿ ಗಿಣಿಗೆ ಹೇಳ್ದಾಗ ಹೇಳಿದಿನಲ್ಲೋ, ಆದ್ರೂ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡದೆ ಹೋಗಿದ್ಯಲ್ಲ. ಅರ್ಶನದ ಮೈ ಕಣೋ ನಿಂದು, ನೀನ್ ಈ ರೀತಿ ಆಚೆ ಈಚೆ ಓಡಾಡಬಾರ್ದು. ಸಾರಿ ಅಮ್ಮ, ನನ್ಗೆ ಹೊರಗಡೆ ಹೋಗಕ್ ಇಷ್ಟ ಇಲ್ಲ. ನಿನ್ ಮಾತನ್ನ ಮೀರ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲಮ್ಮ. ವಾಪಸ್ ಬಂದ್ಬಿಡೋ ಕಂದ, ಪ್ಲೀಸ್. ನನ್ನ ಮನ್ಸನ್ ನೋಯಿಸ್ಬೇಡ. ನಿಮ್ಮಪ್ಪ ಅಂತೂ ಕೆಲ್ಸ ಕೆಲ್ಸ ಅಂತ ಮನೆಯಲ್ಲಿ ಮದ್ವೆ ಕಾರ್ಯ ಇರೋದನ್ನೇ ಮರ್ತಿದ್ದಾರೆ. ನೀನು ಅದೇ ರೀತಿ ಮಾಡ್ತಿದ್ಯಲ್ಲೋ. ಅಮ್ಮ, ಅಪ್ಪ ಬರ ಕೇಳಿದಾರಮ್ಮ, ಗೀತಾ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳಿ ಕಳ್ಸಿದಾರೆ. ಅಪ್ಪನ ಮಾತನ್ನ ಹೇಗಮ್ಮ ಲೆಕ್ಕಿಸದೇ ಇರ್ಲಿ? ಸರಿ ಬಿಡಪ್ಪ, ನೀವು ಗಂಡಸ್ರು, ನಿಮಗೆ ಅನ್ಸಿದ್ದನ್ನೇ ನೀವು ಮಾಡೋದು, ನನ್ನ ಮಾತು ಎಲ್ಲಿ ಕೇಳ್ತೀರಾ? ಹೆಚ್ಚು ಅಂದರೆ ನಾನು ಏನು ಮಾಡಬಹುದು ಹೇಳು? ನನ್ನ ಮಗನಿಗೆ ಏನೂ ಆಗದೇ ಇರಲಿ ಅಂತ ದೇವ್ರ ಹತ್ರ ಕೈ ಮುಗಿಬಹುದು ಅಷ್ಟೇ. ಅಮ್ಮ ಪ್ಲೀಸ್ ಅಮ್ಮ, ಬೇಜಾರು ಮಾಡ್ಕೋಬೇಡ. ಇನ್ನೊಂದು ಸ್ವಲ್ಪ ತಮ್ಮ, ಅಪ್ಪ ಇಲ್ಲೇ ನಮ್ಮ ಗೋಡನ್ ಫ್ಯಾಕ್ಟ್ರಿ ಹತ್ರ ಇದಾರಂತೆ. ಯಾಕೆ ತಂಗೆ ಅಮ್ಮ, ಮಗನು ನಿನ್ ಮಾತು ಕೇಳ್ತಿಲ್ವಾ? ನೋ ಅಣ್ಣ, ವಿಜಿಗೆ ಹೋಗ್ಬೇಡ ಅಂತ ನಾನು ಡೈರೆಕ್ಟ್ ಆಗಂತೂ ಹೇಳೋದಕ್ಕಾಗೋದಿಲ್ಲ. ಆದ್ರೂ ಏನೇನೋ ಹೇಳಿ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಅವನವರಪ್ಪನ ಮೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಈಗೇನು ಮಾಡಲಿ? ಅಯ್ಯೋ ಭಗವಂತ, ಭರವಸೆ ಎಂಬ ಗೋಪುರದ ಒಂದೊಂದೇ ಇಟ್ಟಿಗೆಗಳು ಕಣ್ಣ ಮುಂದೆ ಕಳಚುತ್ತಿರುವಂತೆ ಭಾಸವಾಗುತ್ತಿದೆ ನನಗೆ ತಂಗಿಯಮ್ಮ. ಮತ್ತಿನ್ನೇನು ತಂಗಿಯಮ್ಮ, ಲ್ಯಾಪ್ಟಾಪಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ವಿಜಿ ಮತ್ತೆ ಗೀತಂಗೆ ವಿಷಯ ಹೇಳೇ ಹೇಳ್ತೀನಿ ಅಂತ ನಿನ್ನ ಗಂಡ ಪಣ ತೊಟ್ಟಿದ್ದಾರೆ. ಇತ್ತ ಕಡೆ ವಿಜಿ ನಿನ್ನ ಮಾತು ಕೇಳ್ತಿಲ್ಲ, ಅತ್ತ ಕಡೆ ಶ್ರುತಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಯಾಕೆ ಭಗವಂತ ಹಿಂಗೆಲ್ಲ ಇನ್ಸ್ಟಾಲ್ಮೆಂಟಲ್ಲಿ ಟಾರ್ಚರ್ ಕೊಡ್ತೀಯಾ? ಒಂದೇ ಸಾರಿ ಕೊಟ್ಟು ಕರ್ಕೊಂಡು ಹೋಗಿ. ವಿಜಿ ಮತ್ತೆ ಗೀತನ್ಗೆ ಯಾವುದೇ ಕಾರಣಕ್ಕೂ ಸತ್ಯ ಗೊತ್ತಾಗಬಾರ್ದು. ಇಷ್ಟೆಲ್ಲ ಹೋರಾಡಿ ಸೋಲೋದಕ್ಕೆ ನನಗಿಷ್ಟ ಇಲ್ಲ.
ನಾನು ಸೋಲ್ಬಾರ್ದಣ್ಣ. ನಾನು ಸೋತ್ರೆ ನಾನು ಸತ್ತಾಗೆ. ಏನ್ ಮಾಡೋದು ತಂಗೆವ, ನನಗೂ ಯಾವ ದಾರಿನೂ ಕಾಣ್ತಿಲ್ಲ. ಕಾಣ್ತಿರೋದು ಒಂದೇ ದಾರಿ. ಏನದು? ಜೈಲೊಳಗೆ ಕಂಬಿ ಎಣಿಸೋದು. 1 2 3. ಏನಿಲ್ಲ ಏನಿಲ್ಲ, ಅದು ಪಾತ್ರೆ ಬಿತ್ತು ಅಷ್ಟೇ. ಯಾಕೆ ವಿಜಿ ಗಾಡಿ ನಿಲ್ಸಿದೆ? ಇಳಿಗೀತ ಬೇಜಾರಾಗ್ತಿದೆ ಗೀತ. ನಾನು ಅಮ್ಮನ್ಗೆ ಹರ್ಟ್ ಮಾಡ್ಬಿಟ್ಟೆ ಅಂತ ನನ್ ಮೇಲೆ ನನಗೆ ಬೇಜಾರಾಗ್ತಿದೆ. ಪಾಪ ಅಮ್ಮ ನನಗೆ ಹೊರಗಡೆ ಹೋಗ್ಬೇಡ ಅಂತ ಅಷ್ಟು ಹೇಳಿದ್ರು, ಅವ್ರಿಗೂ ಒಂದು ಮಾತು ಹೇಳಿದೆ, ನಿನ್ ಜೊತೆ ಬಂದೆ. ಈಗ ನೋಡು ಫೋನ್ ಮಾಡಿ ಎಷ್ಟು ನೊಂದ್ಕೊಂಡ್ರು ಅಂತ. ವಿಜಿ ಅವ್ರಿಗೆ ಬೇಜಾರು ಮಾಡೋದ್ ನಮ್ಮ ಉದ್ದೇಶ ಅಲ್ವಲ್ಲ. ನಾವು ಹೋಗದೆ ಇದ್ರೆ ಮಾವಂಗೂ ಬೇಜಾರಾಗುತ್ತೆ ಅಲ್ವಾ? ನಿಜ ಗೀತ, ಆದ್ರೆ ಅಪ್ಪ ಅಮ್ಮಂಗೂ ಗೊತ್ತಾಗ್ಬಾರ್ದು ಅಂತ ನಮ್ಗೆ ಹೇಳೋವಂಥದ್ದು ಏನಿದೆ? ನನಗೆ ಗೊತ್ತಿರೋಗೆ ಇಷ್ಟು ವರ್ಷಗಳಲ್ಲಿ ಅಪ್ಪ ಯಾವ ವಿಷಯನೂ ಅಮ್ಮನ ಹತ್ರ ಮುಚ್ಚಿಟ್ಟಿಲ್ಲ. ಮತ್ತೀಗ ಯಾಕೆ ಅಮ್ಮನ ಮುಂದೆ ಹೇಳ್ಬೋದಲ್ವಾ? ನಮ್ಮನ್ನೆಲ್ಲ ಕರೆದು ಅಮ್ಮನ್ಗೆ ಯಾಕೆ ಹರ್ಟ್ ಮಾಡೋದು? ಮಾವ ಭಾನುಮತಿ ಅತ್ತೆ ಎದುರು ಈ ವಿಷಯ ಹೇಳಬಾರ್ದು ಅಂತ ನಿರ್ಧಾರ ಮಾಡಿದ್ದಕ್ಕೆ ಬೇರೇನಾದರೂ ಕಾರಣ ಇರ್ಬೋದಾ? ಮದುವೆ ಟೈಮಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕಾಗಿತ್ತು, ಆದರೆ ಈಗ ನೋಡು ಎಲ್ಲರೂ ಟೆನ್ಷನ್ ಮಾಡ್ಕೊಳ್ಳೋ ಹಾಗಾಗಿದೆ. ವಿಜಿ ಇಷ್ಟೊಂದೆಲ್ಲ ಯೋಚನೆ ಮಾಡೋ ಅಗತ್ಯ ಅಲ್ಲ. ಅತ್ತೆ ಒಳ್ಳೆಯವ್ರು ತಾನೆ, ಅವ್ರು ಅರ್ಥ ಮಾಡ್ಕೋತಾರೆ. ಈಗ ನಾವು ಫೋನ್ ಮಾಡಿದಾಗ ಅವ್ರು ವಾಪಸ್ ಬನ್ನಿ ಅಂತ ಏನು ಹೇಳಿಲ್ವಲ್ಲ. ನಾವು ಬೇಗ ಗೋಡನ್ ಹತ್ರ ಹೋಗಿ ಅದೇನಂತ ಕೇಳೋಣ. ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಕೊನೆದಾಗ ಒಂದು ಮಾತು ವಿಜಿ, ಮಾವ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಅದರಲ್ಲಿ ನಮ್ಮೆಲ್ರಿಗೂ ಒಳ್ಳೇದಿರುತ್ತೆ. ಬಾ ವಿಜಿ ಹೋಗೋಣ. ಏನು ಯೋಚನೆ ಮಾಡ್ತಿದ್ದೆ ವಿಜಿ, ಬಾ. ಹೇಳಿದ ಕಾರ್ಡ್ ಯಾರಿದೆ ಅವಳು ಇಲ್ಲೇ ಇರ್ಬೋದ? ಬರ್ರಿ ಹುಡುಕ. ಸರಿಯಾಗಿ ಹೇಳು ಪುಟ್ಟ.
ಅಂತ ನೋಡು, ರೌಡಿಗಳು ನಿನ್ನನ್ನು ಹುಡುಕ್ತಾ ಇದ್ದಾರೆ, ನಾನು ನಿನ್ನನ್ನೇ ಹುಡುಕ್ತಾ ಇದ್ದೀನಿ. ಡ್ಯಾಡ್, ಯಾರು ಒಬ್ಬ ನನ್ನ ಕಾರ್ ಮುಂದೆನೆ ಬಂದ್ಬಿಟ್ಟ. ಡ್ಯಾಡ್ ನೀನೇನು ವರಿ ಮಾಡ್ಕೋಬೇಡ, ನಾನು ಬಂದಿದ್ದೀನಿ ತಾನೆ. ಡ್ಯಾಡ್ ನನ್ನ ಹೇಗೆ ಕರ್ಕೊಂಡು ಹೋಗ್ತೀರಾ? ನಾನಿರೋ ಕಾರ್ ಹೇಗಂತ ತಿಳ್ಕೊತೀರಾ? ಡ್ಯಾಡ್ ನೀವು ಬರೋಷ್ಟರಲ್ಲಿ ಇವ್ರು ನನ್ನ ಎಳ್ಕೊಂಡು ಹೋಗ್ತಾರೆ. ಡ್ಯಾಡ್ ಯಾಕೆ ಡ್ಯಾಡ್ ಇವರೆಲ್ಲ ನನ್ನಿಂದ ಬಿದ್ದಿದ್ದಾರೆ? ನಾನು ಜೀವಂತವಾಗಿ ಇರ್ತೀನೋ ಇಲ್ವೋ ಅಂತಾನೆ ನಂಗೆ ಅನಿಸ್ತಿದೆ. ಮಗಳೇ ಪ್ಲೀಸ್ ಅರ್ಥ ಮಾಡ್ಕೊ, ನಿನ್ಗೇನು ಆಗೋದಿಲ್ಲ, ನೀನ್ ಹೆದರ್ಕೋಬೇಡ. ಯಾವ ಕಾರನ್ನು ಬಿಡ್ಬೇಡಿ, ಹುಡುಕಿ. ಇಲ್ಲ ಪುಟ, ನೀನ್ ಎಲ್ಲಿದ್ಯ ಅಂತ ನಾನು ಹುಡುಕ್ತೀನಿ, ಅದಕ್ಕೊಂದು ದಾರಿ ಇದೆ. ಅಪ್ಪನ ಕಾರು ವಿಜಿ, ಮಾವನ ಕಾರ್ ಇಲ್ಲೇ ಇದೆ ಅಂದ್ರೆ ಮಾವ ಇಲ್ಲೇ ಇದ್ದಾರೆ ಅಂತ, ಬಾ ನೋಡೋಣ. ಅಪ್ಪ ಮಾವ ಮಾವ ಅಪ್ಪ ಮಾವ ಪುಟ, ಒಂದು ಕೆಲಸ ಮಾಡು ನೋಡು, ನೀನಲ್ಲಿ ಪಾರ್ಕಿಂಗ್ ಲೈಟ್ ಇದೆಯಲ್ಲ ಅದನ್ನ ಆನ್ ಮಾಡು. ಪಾರ್ಕಿಂಗ್ ಲೈಟು ಅದೆಲ್ಲಿದೆ ಡ್ಯಾಡ್? ಸ್ಟೇರಿಂಗ್ ಪಕ್ಕದಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತಲ್ಲ, ಅಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ರೆಡ್ ಕಲರ್ ಇರುತ್ತೆ ಒಂದು ಬಟನ್, ಅದನ್ನ ಪ್ರೆಸ್ ಮಾಡು. ಸರಿ ಡ್ಯಾಡ್. ಕಾಣ್ತಿದೆಯಾ ಡ್ಯಾಡ್? ವೆರಿ ಗುಡ್, ವೆರಿ ಗುಡ್. ಯಾವುದು ಕಾರ್ ಲೈಟ್ ಆನ್ ಆಗ್ತಾ ಇದೆಯಲ್ಲ, ಯಾವುದು? ಏಯ್ ಬರ ಇಲ್ಲಿ. ಅಲ್ಲಿ ಯಾವುದೋ ಕಾರ್ದು ಲೈಟ್ ಆನ್ ಆಗಿದೆ. ಆ ಸೂರ್ಯ ಪ್ರಕಾಶ ಗೊತ್ತಾಗದ ಮುಂಚೆ ಎಲ್ಲ ಕಾರ್ ಲೈಟ್ ಆನ್ ಮಾಡಿ ಹೋಗಿ. ಎಲ್ಲ ಗಾಡಿದು ಲೈಟ್ ಆನ್ ಆಗೋಯ್ತು, ಹೇಗೆ ಕಂಡುಹಿಡಿಯೋದು? ಏನಿದು ಪುಟ, ಎಷ್ಟೊಂದು ಕಾರ್ದು ಲೈಟ್ ಆನ್ ಆಗೋಯ್ತು. ಹೂ ಡ್ಯಾಡ್, ಎಲ್ಲ ಪಾರ್ಕಿಂಗ್ ಲೈಟ್ ಆನ್ ಆಯ್ತಲ್ಲ. ಪುಟ ನೋಡು, ಇನ್ನೊಂದು ದಾರಿ ಇದೆ. ಏನ್ ಡ್ಯಾಡ್? ನಿನ್ ಗಾಡಿದಿರೋ ವೈಪರ್ನ ಆನ್ ಮಾಡು. ನೀನೊಂದು ಕೆಲಸ ಮಾಡು, ಅಲ್ಲಿ ಸ್ಟೇರಿಂಗ್ ಕೆಳಗಡೆ ಒಂದು ವೈಟ್ ಕಲರ್ ಪ್ಲಗ್ ಇರುತ್ತೆ, ಅದನ್ನ ಓಪನ್ ಮಾಡು. ಆ ಪ್ಲಗ್ ಅನ್ನ ಓಪನ್ ಮಾಡು. ಆಯ್ತು, ವೆರಿ ಗುಡ್ ಪುಟ. ನೋಡು ಅಲ್ಲಿ ಕೆಳಗಡೆ ರೆಡ್ ಮತ್ತೆ ಬ್ಲಾಕ್ ಕಲರ್ ವೈಟ್ ಕಾಣಿಸ್ತದ್ಯಾ? ಈಗ ಅದನ್ನ ಸ್ಪಾರ್ಕ್ ಮಾಡು. ಎಸ್, ಇವಾಗ ಇಗ್ನಿಷನ್ ಆನ್ ಆಯ್ತಾ? ಕಾರ್ ಸ್ಟಾರ್ಟ್ ಆಯ್ತಾ? ವೆರಿ ಗುಡ್ ಪುಟ, ವೆರಿ ಗುಡ್. ಇವಾಗ ವೈಪರ್ ಆನ್ ಮಾಡು. ನನಗೆ ಗೊತ್ತಾಯ್ತು, ನಾನು ಬರ್ತಾ ಇದ್ದೀನಿ. ಇರು, ಬನ್ನಿ.
ಅಪ್ಪ ಮಾವ ಅಪ್ಪ ಮಾವ ಅಪ್ಪ ಇದೇನ್ ಗೀತ ಅಪ್ಪ ಇಲ್ಲೇ ಇರ್ತೀನಿ ಅಂತಂದ್ರು ಈಗ ಎಲ್ಲಿ ನೋಡಿದ್ರು ಕಾಣಿಸ್ತಾ ಇಲ್ಲ ಅದೇ ನನಗೂ ಅರ್ಥ ಆಗ್ತಿಲ್ಲ ವಿಜಿ ಮಾವನ್ ಕಾರು ಹೊರಗಡೆ ಇದೆ ಆದ್ರೆ ಮಾವನೇ ಇಲ್ಲ ಅಪ್ಪ ಸೇಫ್ ಆಗಿದ್ದಾರೋ ಇಲ್ವಾ ಅಂತ ಭಯ ಆಗ್ತಿದೆ ಗೀತ ಚೇಚೆ ಆ ತರ ಎಲ್ಲ ಏನಾಗಿರಲ್ಲ ವಿಜಿ ಮಾವಂಗೊಂದು ಫೋನ್ ಮಾಡು ಏನಾಯ್ತು ವಿಜಿ ಆನ್ಸರ್ ಮಾಡ್ತಿಲ್ಲ ವಿಜಿ ಮಾವಂದ ಫೋನ್ ನೋಡು ಅಮ್ಮ ಹಲೋ ವಿಜಿ ಹಲೋ ಅಮ್ಮ ಏನಾಯ್ತಪ್ಪ ಅಪ್ಪ ಸಿಕ್ಕಿದ್ರ ಏನೋ ವಿಷಯ ಹೇಳಬೇಕು ಅಂತಿದ್ರು ಅಂದೆ ಮಾತಾಡಿದ್ರ ಏನಂತೆ ಕಂದ ಇಲ್ಲಮ್ಮ ಅಪ್ಪ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಬಟ್ ನಾನು ಗೀತ ಎಲ್ಲ ಹುಡುಕ್ತಾ ಇದ್ದೀವಿ ಎಲ್ಲೂ ಸಿಗ್ತಾ ಇಲ್ಲ ಹೌದಾ ಸರಿನಪ್ಪ ಹುಷಾರು ಹಾ ಸರಿಮ್ಮ ಅಪ್ಪ ಏನಂತೆ ಸಿಕ್ಕಿಲ್ವಂತೆ ಅವನ ಸೀಕ್ರೆಟ್ ಏನು ಅಂತ ಗೊತ್ತಾಗೋ ತನಕ ನನಗೆ ಟೆನ್ಷನ್ ಗೀತಾ ಬಾ ಗೀತಾ ಹಾ ಬಂದೆ ವಿಜಿ ಹಾ ಮೇಡಮ್ ಅವನ ಅಲ್ಲೇ ಇದಾನಾ ಹೌದು ಮೇಡಮ್ ಅಟ್ಯಾಕ್ ಆಗ್ತಾ ಇದೆ ಅವನನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅವನ ಹತ್ರ ಇರೋ ಸಾಕ್ಷಿಗಳು ನನಗೆ ಬೇಕು ಸಾಯಿಸ್ಬೇಡಿ ಬಟ್ ಹಿಡ್ದು ಹಾಕಿ ಓಕೆ ಮೇಡಮ್ ಹಂಗೆಮ್ಮ ಏನಂತೆ ಯಾಕೆ ತಂಗಮ್ಮ ಏನಾಯ್ತು ಕಂಟ್ರೋಲ್ ಕಂಟ್ರೋಲ್ ಆ ಸೂರ್ಯಪ್ರಕಾಶ್ ರೌಡಿಗಳನ್ನ ಹೊಡಿತಾ ಇದ್ದಾನಂತೆ ಹೊಡಿಲಿ ಅದು ಎಷ್ಟೊತ್ತು ಹೊಡಿಯೋದಕ್ಕಾಗತ್ತೆ ಕಾರ್ ಯಾರ್ಡ್ ತುಂಬಾ ನನ್ನ ಜನನೇ ತುಂಬಿಕೊಂಡಿದ್ದಾರೆ ಸ್ವಲ್ಪ ಹೊತ್ತು ಹಿಡ್ದು ಹಾಕ್ತಾರೆ ಹೆಂಗಾದ್ರೂ ಪರವಾಗಿಲ್ಲ ತಂಗಮ್ಮ ಫಸ್ಟ್ ನಾವು ಹುಲಿನ ಹಿಡಿದು ಬೋನ್ ಒಳಗೆ ಹಾಕೋಣ ಆಮೇಲೆ ಅದ್ರ ಹಲ್ಲು ಕೇಳೋಣ ಸ್ವಲ್ಪ ಹೊತ್ತಣ್ಣ ನಿನ್ನ ಹುಲಿ ಇಲಿ ಆಗತ್ತೆ